ಇವತ್ತೊಂದು ಹೇರ್ ಪ್ಯಾಕ್ ಹಾಕು ಅಂತ ಅನ್ಕೊಂಡಿದ್ದೀನಿ ಊರಲ್ಲಿ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ಪಾದಲಪ್ಪ ಅಂತ ತುಳುವಲ್ಲಿ ನಾವು ಹೇಳ್ತೀವಿ. ಕನ್ನಡದಲ್ಲಿ ನನಗೆ ಹೆಸರು ಗೊತ್ತಿಲ್ಲ ಏನಂತ. ಸೊ ಇದು ತುಂಬ ಚೆನ್ನಾಗಿ ಆಗುತ್ತೆ ನಿಮಗೆ ಕೂದಲು ಉದುರುವುದು ಇಲ್ಲದ್ರೆ ಗ್ರೋತಿಗೆಲ್ಲ ತುಂಬ ಚೆನ್ನಾಗುತ್ತೆ. ಹಾಗೆ ಯಾರದಾದರೂ ಕೂದಲು ಫ್ರೀಜಿ ಆಗಿರುತ್ತೆ, ತುಂಬ ಹಾರ್ಡ್ ಅಂತಂದರೆ ಶೈನಿಂಗ್ ಇರಲ್ಲ, ಸ್ಮೂತ್ ಇರಲ್ಲ, ಸೊ ಅಂಥವರು ಈ ಸೊಪ್ಪನ್ನು ಯಾವ ಥರ ಮಾಡಬೇಕಂತ ನಾನು ಹೇಳ್ತೀನಿ. ಹಾಕಿದರೆ ನಿಮ್ಮ ಕೂದಲು ನಿಜವಾಗಲೂ ತುಂಬ ಸ್ಮೂತ್ ಆಗುತ್ತೆ. ಹಾಗಂತ ಒಂದು ಸಲ ಹಾಕಿದರೆ ರಿಸಲ್ಟ್ ಬರಲ್ಲ, ನೀವು ವಾರದಲ್ಲಿ 2 ಟೈಮ್ ಆ ಥರ ಹಾಕಬೇಕು. ಇದು ಊರಳಿ ಸಿಗುತ್ತೆ ನಿಮಗೆ, ಡೆಫಿನೆಟ್ಲಿ ಸಿಗುತ್ತೆ. ಒಂದು ಅದರ ಬೇರೂ ತೋರಿಸ್ತೀನಿ ನಾನು ಬೇಕಾದರೆ ನಿಮಗೆ. ಅದು ಕನ್ನಡದಲ್ಲಿ ನನಗೆ ಹೆಸರು ಗೊತ್ತಿಲ್ಲ, ನಾನು ತುಂಬ ಟ್ರೈ ಮಾಡಿದೆ ಯಾವುದು ಹೆಸರು ಅಂತ ಆಗ್ತಾಯಿಲ್ಲ. ಸೊ ಇದು ನಿಮಗೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಕಿವಿಚಿ ಅವಾಗ ಸ್ವಲ್ಪ ಗಟ್ಟಿ ಥರ ಬರುತ್ತೆ ಅದರದ್ದು, ಅದನ್ನು ಕಣ್ಣಿಗೆಲ್ಲ ಇಟ್ಕೊಳ್ತಾರೆ ತಂಪಾಗುತ್ತೆ. ಮತ್ತು ಕೂದಲಿಗೆ ಹಾಕಿದರೆ ನಮ್ಮ ಕೂದಲಿದ್ದು ನೆತ್ತಿ ಇದೆ ಅಲ್ಲ, ಅದನ್ನು ತಂಪಾಗುತ್ತೆ. ಸೊ ಅದಕ್ಕೂ ಯೂಸ್ ಆಗುತ್ತೆ. ಒಂದು ಕೂದಲಿಗೆ ನೀವು ಹಾಕಿದರೆ ಜಸ್ಟ್ ಹೇರ್ ಗ್ರೋತ್ ಮಾತ್ರ ಅಲ್ಲ, ತಂಪು ಆಗುತ್ತೆ. ಒಂದೊಂದ್ಸಲ ಬಾಡಿ ಹೀಟಾಗಿ ನಮಗೆ ಆವಾಗ ಹೇಳ್ತಾರಲ್ಲ ನೆತ್ತಿಗೆ ಆಯಿಲ್ ಹಾಕಬೇಕು ಅಂತ, ಅದೇ ಥರ ಇದನ್ನು ಹಾಕಿದ್ರು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ತಗೊಳ್ಬೇಕು ನೋಡಿ. ಈ ಥರ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಿವಿಚಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ಕಿವಿಚಬೇಕು. ಈಗ ನೀರು ನೋಡಿ ವೈಟ್ ಇದ್ದರೆ ಅದು ನಿಮಗೆ ಗ್ರೀನ್ ಆಗುತ್ತೆ, ಮತ್ತು ಸ್ವಲ್ಪ ದಪ್ಪ ಥರ ಬರಬೇಕು, ಆವಾಗ ಕೂದಲಿಕ್ಕೆ ಹಾಕಲಿಕ್ಕೆ ಚೆನ್ನಾಗಿ ಆಗುತ್ತೆ. ಈ ಥರ ಚೆನ್ನಾಗಿ ಕಿವಿಚಬೇಕು. ಓಕೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ಇನ್ನೂ ದಪ್ಪ ಆಗುತ್ತೆ. ಸ್ವಲ್ಪ ಹೊತ್ತಿಟ್ಟು ನಿಮಗೆ ದಪ್ಪ ಆಗುತ್ತೆ, ಇವಾಗ ಕಣ್ಣಿಗೆಲ್ಲ ಇಡ್ಬೋದು ನೋಡಿ. ಮತ್ತು ಇದನ್ನ ನೀವು ಹಿಂಡಿ ತೆಗೆದ್ರೆ ಆಯಿತು, ಮತ್ತು ಇದನ್ನು ಮಾತ್ರ ಕೂದಲಿಗೆ ಹಾಕಿದರೆ ಆಯಿತು ನೋಡಿ. ಈ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ ಇಟ್ಟರೆ. ಇದನ್ನ ಕೂದಲಿಗೆ ಅಪ್ಲೈ ಮಾಡಿದರೆ ಆಯಿತು. ಗಿಡ ಇದೆ ಈ ಥರ ಬಳ್ಳಿ ಬರುತ್ತೆ ಈ ಥರ ನೋಡಿ, ಹಾರ್ಟ್ ಶೇಪಲ್ಲಿ ಇರುತ್ತೆ, ಯಾವುದಾದ್ರೂ ಗಿಡದ ಮೇಲೆ ಬಂದಿರುತ್ತೆ ಬಳ್ಳಿ ಥರ. ಈ ಥರ ಅಪ್ಲೈ ಮಾಡಬೇಕು. ಈ ಥರ ಕೂದಲಿನ ಒಳಗಡೆನು ಮಾಡಬೇಕು ಈ ಥರ ನೋಡಿ. ಈ ಥರ ಆಗುತ್ತೆ, ಸ್ವಲ್ಪ ಇಟ್ಟರೆ ದಪ್ಪ ಆಗುತ್ತೆ. ಆಮೇಲೆ ಒಬ್ಬರು ಕಣ್ಣಿಗೆ ಈ ಥರ ಇರ್ತಾರೆ. ಬರ್ಚಿ 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 ಬರ್ಚಿ.